ಗುಡ್ ಮಾರ್ನಿಂಗ್ ಬೆಂಗಳೂರು ನಾನು ವಿದ್ಯ ಮಲ್ನಾಡ್ ಬೆಂಗಳೂರಿನಲ್ಲಿ ಆಸಿಡ್ ಪ್ರಕರಣ ಆಗಿ ಹತ್ತತ್ರ ಒಂದು ವಾರಗಳಾಗ್ತಾ ಬರ್ತಾ ಇದೆ ಇಲ್ಲಿವರೆಗೂ ಕೂಡ ಆರೋಪಿ ಆಸಿಡ್ ನಾಗ ಅಥವಾ ನಾಗೇಶ ಎಲ್ಲಿದ್ದಾನೆ ಅನ್ನುವಂತಹ ಸುಳಿವು ಪೊಲೀಸರಿಗೆ ಸಿಗ್ತಾ ಇಲ್ಲ ಆತ ಎಲ್ಲಿ ಅಡಿಗೆ ಕೂತಿದ್ದಾನೆ ಎಲ್ಲಿ ಹೋಗಿದ್ದಾನೆ ಅಂತ ನಿರಂತರವಾಗಿ ಶೋಧ ನಡೆಸ್ತಾ ಇರೋ ಪೊಲೀಸರಿಗೆ ಇನ್ನು ಕೂಡ ಆತನ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ ಒಂದು ವಾರ ಆದ್ರೂ ಕೂಡ ಆ ರಾಕ್ಷಸ ಎಲ್ಲಿದ್ದಾನೆ ಅನ್ನೋ ಬಗ್ಗೆ ಮಾಹಿತಿ ಇಲ್ಲ ಪಕ್ಕಾ ಪ್ಲಾನ್ ಮಾಡ್ಕೊಂಡೆ ಎಸ್ ದಾಳಿಕೋರ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಪೊಲೀಸರಿಗೆ ಶರಣಾಗುವಂತ ವಾರ್ನಿಂಗ್ ಕೊಟ್ಟರು ಕೂಡ ಇಲ್ಲಿ ಯಾವುದೇ ರೀತಿಯ ಯೂಸ್ ಆಗಿಲ್ಲ ಆಸಿಡ್ ದಾಳಿ ಬಳಿಕ ಏನೆಲ್ಲ ಆಯ್ತು ಪೊಲೀಸ್ ತನಿಖೆಯಲ್ಲಿ ಬಯಲಾಗಿದೆ ಆಸಿಡ್ ನಾಗನ ಮತ್ತಷ್ಟು ಕಹಾನಿ ಪಬ್ಲಿಕ್ ಟಿವಿಯಲ್ಲಿ ಕಿರಾತಕ ನಾಗೇಶ್ವನ ಕಂಪ್ಲೀಟ್ ಕಹಾನಿ ನೋಡ್ತಾ ಹೋಗೋಣ ಅಣ್ಣನ ಮಾತಿಗೂ ಕ್ಯಾರೆ ಅನ್ಲಿಲ್ವಂತೆ ಈ ಆಸಿಡ್ ನಾಗ ಹತ್ತತ್ರ ಒಂದು ವಾರ ಒಂದ್ ಕಡೆ ಆಕೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ನಲ್ಲಿ ಇದ್ದಾಳೆ ಇತ್ತೀಚೆಗೆ ಏನು ದೇವದಾಯಿಂದ ಸ್ವಲ್ಪ ಚೇತರಿಕೆ ಕಾಣ್ತಾ ಇದೆ ಆಕೆ ಆರೋಗ್ಯದಲ್ಲಿ ಏನು ಮಾಹಿತಿ ಕೂಡ ಸಿಕ್ಕಿದೆ ಆದ್ರೆ ಈತ ಎಲ್ಲಿ ಹೋದ ಆಸಿಡ್ ನಾಗೇಶ ಅನ್ನುವಂತಹ ಮಾಹಿತಿ ಮಾತ್ರ ಇನ್ನು ಹೊರಬಿದ್ದಿಲ್ಲ ಎಲ್ಲಿ ಹೋಗಿದ್ದಾನೆ ಯಾವ ಊರಲ್ಲಿದ್ದಾನೆ ಏನ್ ಮಾಡ್ತಿದ್ದಾನೆ ಅನ್ನೋದ್ರ ಬಗ್ಗೆ ನಿರಂತರವಾಗಿ ಪೊಲೀಸರೇನು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಅವ್ರಗಳಿಗೆ ಮಾಹಿತಿ ಲಭ್ಯ ಆಗ್ತಾ ಇಲ್ಲ ಎಲ್ಲಿದ್ದಾನೆ ಕಿರಾತಕ ನಾಗೇಶ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಅಣ್ಣ ಅಣ್ಣನ ಹತ್ರ ಕೆಲಸವನ್ನ ಕೂಡ ಮಾಡಿದ್ದಾರೆ ಪೊಲೀಸರು ಆದರೂ ಅವನು ಕ್ಯಾರೆ ಅನ್ಲಿಲ್ವಂತೆ ಪೊಲೀಸ್ ತನಿಖೆಯಲ್ಲಿ ನಾಗನ ಮತ್ತಷ್ಟು ಕಹಾನಿ ಬಯಲಾಗಿದೆ ಅವರಣ್ಣ ಈತನ ಬಗ್ಗೆ ಏನ್ ಹೇಳಿದ್ರು ಹೇಗಿದ್ದ ಈತ ಮನೆಯಲ್ಲಿ ಮನಸ್ಥಿತಿ ಹೇಗಿತ್ತು ಇವೊಂದು ಎಷ್ಟು ವರ್ಷಗಳಿಂದ ಈ ರೀತಿಯಾಗಿ ಪೀಡಿಸ್ತಾ ಇದ್ದ ಇವೆಲ್ಲವನ್ನ ಅವರಣ್ಣ ಎಷ್ಟು ಬುದ್ಧಿವಾತ ಬುದ್ಧಿ ಮಾತನಾತನಿಗೆ ಕೂರಿಸ್ಕೊಂಡು ಹೇಳಿದ್ದಾರೆ ಆತ ಅದಕ್ಕೆ ಏನ್ ರೆಸ್ಪಾನ್ಸ್ ಮಾಡ್ತಾ ಇದ್ದ ಅವೆಲ್ಲವನ್ನ ಕೂಡ ಅವರಣ್ಣ ತನಿಖೆಯ ಸಂದರ್ಭದಲ್ಲಿ ಬಾಯ್ಬಿಟ್ಟಿದ್ದಾರೆ ಈತ ಸಿಗದೆ ಹೋಗಿದ್ದಕ್ಕೆ ಆ ನಾಗೇಶ್ವನ ತಂದೆ ಮತ್ತು ಆತನ ಅಣ್ಣ ಇಬ್ಬರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಒಂದ್ ಕಡೆ ಗಮನಿಸ್ತಾ ಇದ್ದೀರಿ ಅವರ ಮನೆ ಇಲ್ಲ ಆತ ಯಾರು ಇಲ್ಲ ಅಣ್ಣನನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಮಗದೊಂದ್ ಕಡೆ ಈಗ ತಂದೆ ಅವ್ರನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಸೊ ಎಲ್ಲಿದ್ದಾನೆ ಈತ ಅನ್ನೋದೇ ದೊಡ್ಡ ಪ್ರಶ್ನೆ ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕು ಇವತ್ತಿನ ಮೇಲೆ ಆಸಿಡ್ ಹಾಕಿದ್ದ ಈ ಹುಚ್ಚ ಪ್ರೇಮಿ ಪಾಗಲ್ ಪ್ರೇಮಿ ನಾಗೇಶ್ ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕಿನಂದು ಇವತ್ತಿನ ಮೇಲೆ ಅನ್ನು ಹಾಕಿದ್ದ ಅನಂತರ ಆಸಿಡ್ ದಾಳಿ ಬಳಿಕ ಅಣ್ಣನಿಗೆ ಕಾಲ್ ಕೂಡ ಮಾಡಿದಾನೆ ನಾಗೇಶ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಆ್ಯಸಿಡ್ ಹಾಕ್ತಾನೆ ಬೆಳಗ್ಗೆ ಸುಮಾರಿಗೆ ಅದಾದ ಮೇಲೆ ಅವ್ರ ಅಣ್ಣನಿಗೆ ಕಾಲ್ ಕೂಡ ಮಾಡಿದ್ದ ಆ ಸಂದರ್ಭದಲ್ಲಿ ಏನು ಹೇಳ್ದ ಕಾಲ್ ಮಾಡಿ ಅಣ್ಣನಿಗೆ ಅವಳ ಮೇಲೆ ಆ್ಯಸಿಡ್ ಹಾಕಿದ್ದೀನಿ ಅಂತ ಕಿರಾತಕ ಹೇಳ್ಬಿಟ್ಟಿದ್ದಾನೆ ಮಾಡೋದ್ ಘನ ಘನಂದಾರಿ ಕೆಲಸವನ್ನು ಮಾಡಿ ಅವ್ರ ಅಣ್ಣನಿಗೆ ಫೋನ್ ಮಾಡಿ ಅಣ್ಣ ಹಿಂಗೆ ಆ್ಯಸಿಡ್ ಹಾಕ್ಬಿಟ್ಟಿದ್ದೀನಿ ಅವಳ ಮೇಲೆ ಅನ್ನುವಂತಹ ಮಾತನ್ನು ಅವ್ರ ಅಣ್ಣನಿಗೆ ಫಸ್ಟ್ ಹೇಳ್ತಾರೆ ಎಲ್ಲ ಯಾರಿಗೂ ಅಂದರೆ ಆ್ಯಸಿಡ್ ಹಾಕಿದ ತಕ್ಷಣ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲ ಓಡೋಗಿಲ್ಲ ಅವನು ಫೋನ್ ಮಾಡಿದ್ದಾನೆ ಅವ್ರ ಅಣ್ಣನಿಗೆ ಫೋನ್ ಮಾಡಿ ನಾನು ಅವಳ ಮೇಲೆ ಆ್ಯಸಿಡ್ ಹಾಕಿದ್ದೀನಿ ಅಂತ ಹೇಳಿದ್ದಾನೆ ಇದೆಲ್ಲವನ್ನ ಇನ್ವೆಸ್ಟಿಗೇಷನ್ ವೇಳೆ ಅವರಣ್ಣ ಒಪ್ಕೊಂಡಿದ್ದಾರೆ ಹೌದು ಈ ರೀತಿಯಾಗಿ ಫೋನ್ ಮಾಡಿದ್ದ ಅವನು ಅಂತ ಮೊದಲು ಪೊಲೀಸರಿಗೆ ಶರಣಾಗು ಅಂತ ನಾಗೇಶನ ಅಣ್ಣ ಹೇಳಿದ್ದಂತೆ ಅಯ್ಯೋ ಪಾಪಿ ಹಿಂಗೆ ಕೆಲಸ ಮಾಡಿಬಿಟ್ಟಿದ್ಯಲ್ಲ ನೀನು ಮೊದಲು ಹೋಗು ಪೊಲೀಸ್ ಸ್ಟೇಷನಿಗೆ ಹೋಗು ಪೊಲೀಸರಿಗೆ ಶರಣಾಗು ಅಂತ ಹೇಳಿದ್ದಾರೆ ತಪ್ಪ ಹೋಗಿ ಅನ್ನುವಂತಹ ಮಾತನ್ನು ಅವರಣ್ಣ ನಾಗೇಶನ ಅಣ್ಣ ಹೇಳಿದಾನೆ ಮೊದಲು ಪೊಲೀಸರಿಗೆ ಬಟ್ ಅವನು ಯಾರ ಮಾತು ಕೂಡ ಕೇಳಿಲ್ಲ ಅಣ್ಣನ ಬುದ್ಧಿ ಮಾತನ್ನ ಹೇಳಿದ್ರು ಕೂಡ ಕ್ಯಾರೆ ಅಂದಿಲ್ಲ ಎಲ್ಲೋ ಎದ್ನೋ ಬಿದ್ನೋ ಅಂತ ಫೋನ್ ಎಲ್ ಬೇಕಲ್ಲಿ ಬಿಸಾಕಿ ಹಣವನ್ನ ಜೋಬಲ್ಲಿ ಇಟ್ಕೊಂಡು ಬದುಕ್ಬೇಕಲ್ಲ ಮತ್ತೆ ಅದತ್ರ ಒಂದ್ ಲಕ್ಷ ಏನೋ ಇಟ್ಕೊಂಡಿದ್ನಂತೆ ಜೇಬಲ್ಲಿ ಆ ತಗೊಂಡು ಹೋಗಿದ್ದಾನೆ ಹೋಗು ಪೊಲೀಸ್ ಪೊಲೀಸರಿಗೆ ಶರಣಾಗು ಅಂದರೆ ನೀನು ಬೇಕಿದ್ರೆ ಠಾಣೆಗೆ ಹೋಗು ಅಂತ ಫೋನಲ್ಲೇ ಆವಾಜ್ ಹಾಕಿದ್ನಂತೆ ಮಾಡಿರೋದು ಮಾಡಿ ಆ್ಯಸಿಡ್ ಹಾಕಿ ಅಣ್ಣ ಇವಳ್ಮೇಲೆ ಆ್ಯಸಿಡ್ ಅಣ್ಣ ಅಂತ ಫೋನ್ ಮಾಡಿದ್ದಾನೆ ಅಯ್ಯೋ ಈಗ ಮಾಡ್ಬಿಟ್ಟೆಲ್ಲ ಹೋಗೋ ಪೊಲೀಸ್ ಅಂದ್ರೆ ನಾನು ಯಾಕೆ ಹೋಗ್ಲಿ ಬೇಕಾದ್ರೆ ನೀನೇ ಹೋಗು ಅಂತ ಹೇಳಿದ್ದಾನೆ ಆ್ಯಸಿಡ್ ದಾಳಿ ಹಿಂದಿನ ದಿನ ಯುವತಿ ಆಫೀಸ್ ಬಳಿ ಹೋಗಿ ಗಲಾಟೆ ಕೂಡ ಮಾಡ್ಕೊಂಡು ಬಂದಿದ್ದಾನೆ ಆ್ಯಸಿಡ್ ಯಾವ ಆ್ಯಸಿಡ್ ದಾಳಿ ಯಾವಾಗ ಮಾಡತ್ನೋದ್ರು ಹಿಂದಿನ ದಿನ ಹೋಗಿ ಆ ಯುವತಿ ಆಫೀಸ್ ಬಳಿ ಹೋಗಿ ಗಲಾಟೆ ಮಾಡಿ ಮ್ಯಾನೇಜರ್ಗೂ ಕೂಡ ಧಮಕಿ ಹಾಕಿ ಬಂದಿದ್ನಂತೆ ಇದನ್ನ ಆಕೆಯು ಕೂಡ ಹೇಳಿದ್ಲು ಮತ್ತು ಆಕೆಯ ಪೇರೆಂಟ್ಸ್ ಕೂಡ ಅದನ್ನ ಹೇಳ್ತಾ ಇದ್ರು ಪಬ್ಲಿಕ್ ಟಿವಿ ಜೊತೆ ಮಾತನಾಡೋ ಸಂದರ್ಭದಲ್ಲಿ ಹಂಚ್ಕೊಳ್ತಾ ಇದ್ರು ಇವಾಗ ನಾಗೇಶ್ ಅಣ್ಣನಿಗೆ ಫೋನ್ ಮಾಡಿ ಯುವತಿಯ ದೊಡ್ಡಮ್ಮ ತಿಳಿಸಿದ್ರು ಯಾಕಂದ್ರೆ ಆ ಹೆಣ್ಮಕ್ಳು ದೊಡ್ಡಮ್ಮನ ಮನೇಲೆ ಇದ್ದಿದ್ದಂತೆ ಚೆನ್ನಾಗಿ ದೊಡ್ಡಮ್ಮ ನೋಡ್ಕೊಳ್ತಾ ಇದ್ರು ಅವ್ರ ಮನೇಲೆ ಎಲ್ಲ ಓದು ಬರಹ ಕೆಲಸ ಎಲ್ಲ ಅವ್ರ ಮನೇಲೆ ಇದ್ದಿದ್ದು ಹಾಗಾಗಿ ಅವರ ದೊಡ್ಡಮ್ಮ ಫೋನ್ ಮಾಡಿ ಹೇಳಿದ್ರಂತೆ ಯಾಕೆ ಹಿಂಗೆ ಮಾಡ್ತಿದ್ಯಾ ಏನು ಎತ್ತಂತೆಲ್ಲ ಕೇಳಿದ್ದಾರೆ ಈಗೆಲ್ಲ ಮಾಡಬೇಡ ಅಂತ ಬುದ್ಧಿವಾದವನಾಗ ನಾಗೇಶ್ ಅಣ್ಣ ರಮೇಶ್ ಕೂಡ ಹೇಳಿದ್ದಾರೆ ಯಾಕಂದ್ರೆ ಅವ್ರು ದೊಡ್ಡ ಮೇಕಾ ಹಾಕಿ ನಾಗೇಶ್ ಅಣ್ಣಂಗೆ ಕಾಲ್ ಮಾಡಿದ್ದಾರೆ ನೋಡಿ ಸರಿ ಆಗ್ತಿಲ್ಲ ನಮ್ಮ ಹುಡ್ಗಿ ಕೆಲ್ಸಕ್ಕೆ ಹೋಗೋ ಕಡೆ ಹಿಂಗ ರೀತಿ ತೊಂದರೆ ಮಾಡ್ತಿದ್ದಾನೆ ಸ್ವಲ್ಪ ಬುದ್ಧಿಮಾತ್ ಹೇಳಿ ಅಂತ ಹೇಳಿದಾಗ ಅವರಣ್ಣ ಹೇಳಿದ್ದಾನೆ ಬುದ್ಧಿ ಮಾತನ್ನ ಇವನು ಇವನು ಮನಸ್ಥಿತಿ ಅದು ಏನಿತ್ತು ಏನೋ ಕಿವಿಗೆ ಹಾಕೊಳ್ಳೋ ಪರಿಸ್ಥಿತಿಲಿ ಇದ್ನೋ ಇಲ್ವೋ ತಲೆಗೆ ಹಾಕೊಂಡಿಲ್ಲ ಅದನ್ನ ಹೋಗಿದ್ದಾನೆ ನೆಕ್ಸ್ಟ್ ಡೇ ಆ್ಯಸಿಡ್ ಹಾಕಿದ್ದಾನೆ ಆಮೇಲೆ ಅವ್ರ ಅಣ್ಣಂಗೆ ಫೋನ್ ಮಾಡಿದ್ದಾನೆ ಹಾಕ್ಬಿಟ್ಟಿದ್ದೀನಿ ಆ್ಯಸಿಡ್ನ ಅಂತ ಗಮನಿಸ್ತಾ ಇದ್ದೀರಿ ಆಫೀಸ್ ಬಳಿ ಹೋಗಿರುವಂತಹ ಚಿತ್ರಣ ಅದು ಪಬ್ಲಿಕ್ ಟಿವಿಯಲ್ಲಿ ಗಮನಿಸ್ತಾ ಇರುವಂತಹ ಚಿತ್ರಣ ನೀವು ಆಸಿಡ್ ನಾಗ ತಲೆ ಮರೆಸ್ಕೊಂಡಿದ್ದಾನೇನು ತಲೆ ಕೆಟ್ಟವನು ಪಾಪಿ ಕಿರಾತ್ಕ ಅವನು ಆ ಒಂದು ಆಫೀಸ್ ಬಳಿ ಹೋಗ್ತಾ ಇರುವಂತಹ ಚಿತ್ರಣ ಅದು ಪೊಲೀಸ್ ತನಿಖೆ ವೇಳೆ ನಾಗೇಶ್ವನ ಅಣ್ಣ ರಮೇಶ್ ಎಲ್ಲವನ್ನ ಕೂಡ ಈಗ ಬಾಯ್ಬಿಟ್ಟಿದ್ದಾರೆ ಸೊ ಇದು ಈಗ ಎಲ್ಲಿದ್ದಾನೆ ಆಸಿಡ್ ನಾಗೇಶ್ ಅನ್ನುವಂಥದ್ರ ಬಗ್ಗೆ ಅಂತೂ ಸುಳಿವಿಲ್ಲ ಯಾರಿಗೂ ಸುಳಿವು ಸಿಕ್ಕಿಲ್ಲ ಆದ್ರೆ ಏನ್ ಮಾಡ್ದ ಅವನು ಹಿಂದಿನ ದಿನ ಮತ್ತು ಅವತ್ತಿನ ದಿನ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇದು